ಶ್ರೀ ಸೂರೇಶ್ವರ ಮಿನಿ ಫಂಕ್ಷನ್ ಅಂತ ಮಾಡಿದ್ದೀವಿ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ ಬೋಳಮಾನ ದೊಡ್ಡಿ ರಸ್ತೆ ರಾಯಚೂರು. ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಜಿಲ್ಲಾ ಘಟಕ ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ 64ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ಕಾರ್ಮಿಕ ರೈತ ಶೋಷಿತ ಕನ್ನಡ ಪರ ಸಂಘಟನೆ. ನಾಡಿನ ಸಮಸ್ತ ಜನತೆಗೆ 64ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಪ್ರವೀಣ್ ಶೆಟ್ಟಿ ಬಣ. ನಾಡಿನ ಸಮಸ್ತ ನಾಗರಿಕರಿಗೆ 64ನೇ ಕರ್ನಾಟಕ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಪರ್ಕಿಸಿ ನಾಗಭೂಷಣ್ ಮೋಟಾರ್ಸ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಕ್ಸು ರೋಡ್, ರಾಯಚೂರು. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ದಸರಾ ಅಂಡ್ ದೀಪಾವಳಿ 25% ಬಂಪರ್ ಆಫರ್. ಪಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರು. ಟಿಪಿ ಕಿಡ್ಸ್ ಫೇರ್ ಬಿಸೈಡ್ SLB ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Euro Kids, India's next gen preschool, making learning fun. ಗಂಗಾಮತಸ್ಥ ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ಶೈಕ್ಷಣಿಕ ಅಭಿವೃದ್ಧಿಗೆ ಪಾಲಕರ ಪ್ರೋತ್ಸಾಹ ಅಗತ್ಯ. ಆದಿಮನಿ ವೀರಲಕ್ಷ್ಮಿ. ಸ್ವಚ್ಛತಾ ಆಂದೋಲನ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ. ನೆಟ್ಟಿರುವ ಸಸಿಗಳನ್ನು ಪೋಷಿಸುವುದು ಎಲ್ಲರ ಕರ್ತವ್ಯ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ಹೋರಾಟ ಸಮಿತಿಯಿಂದ ಮನವಿ. ವಿಚಾರಣೆ ಹೆಸರಿನಲ್ಲಿ ವ್ಯಕ್ತಿ ಮೇಲೆ ಇಡಪನೂರು ಪೊಲೀಸರ ಹಲ್ಲೆ. ದೂರು ನೀಡಿದರೆ ಕ್ರಮ. SP ಡಾಕ್ಟರ್ CB ವೇದಮೂರ್ತಿ. ನೌಕಲ್ನಲ್ಲಿ ಕೋತಿ ಅಂತ್ಯ ಸಂಸ್ಕಾರ ಮಾಡಿದ ಗ್ರಾಮದ ಜನತೆ. ಮಕ್ಕಳ ಶಿಕ್ಷಣ ಯಶಸ್ವಿಗೆ ಪಾಲಕರು ಕೈ ಜೋಡಿಸಿದಾಗ ಮಾತ್ರ ಉತ್ತಮ ಫಲಿತಾಂಶ ದೊರೆಯಲು ಸಾಧ್ಯವಿದೆ ಎಂದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಹೇಳಿದರು. ಜಿಲ್ಲಾ ಗಂಗಾಮತಸ್ಥ ಸೇವಾ ಸಂಘದಿಂದ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ SSLC, PUC ಮತ್ತು ಪದವಿಯಲ್ಲಿ ಪ್ರಥಮ ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಸಮಾಜ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ. ಒಂದು ಕೈಯಿಂದ ಚಪ್ಪಾಳೆಯಾಗುವುದಿಲ್ಲ, ಎರಡು ಕೈ ಜೋಡಿಸಿದಾಗ ಚಪ್ಪಾಳೆಯಾಗುತ್ತದೆ. ಸಮಾಜ ಶೈಕ್ಷಣಿಕವಾಗಿ ಅಭಿವೃದ್ಧಿಗೆ ಎಲ್ಲರೂ ಬೆಂಬಲಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯವೆಂದರು. ಎಂಟನೆಯ ವರ್ಷದ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮದಲ್ಲಿ ಇವತ್ತು
ಅದರಲ್ಲಿ ಈ ಒಂದು ಸನ್ಮಾನ ಮಾಡುವುದರಲ್ಲಿ ಇವತ್ತು ನಾವು ಅಂತಂತವಾಗಿ ಹೆಚ್ಚಿಗೆ ಆಗ್ತೇವೆ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ. ಇವತ್ತು ಯಾಕಂತಂದ್ರೆ ಇವತ್ತು ಬೇರು ಗಟ್ಟಿಗಿದ್ರೇನೆ ನಾವು ಮೇಲ್ಬರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ. ಅದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಆ ಬೇರನ್ನು ಉಂಟಾಕುವಂತ ಯಾರಿರಬೇಕು, ಪೋಷಕರು ಮತ್ತು ಗುರು ಇರಬೇಕು. ಅವಾಗ ಮಾತ್ರ ಆ ಬೇರು ಗಟ್ಟಿಗಾಗಿ ಬೆಳೆಯಲು ಸಾಧ್ಯ ಆಗುತ್ತೆ. ಅದರಿಂದಾಗಿ 50 to 8 ವರ್ಷಕ್ಕೆ 400 ಜನ ವಿದ್ಯಾರ್ಥಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿಸಿದ್ರೆ ನಮ್ಮ ನಿಮ್ಮೆಲ್ಲರಿಗೆ ಹೆಮ್ಮೆ ಪಡುವಂತ ವಿಷಯ ಇದಾಗಿದೆ. ಅದರಿಂದಾಗಿ ಇವತ್ತು ನಾವು ಈ ಒಂದು ಶ್ರಮ ಇವತ್ತು ಎಲ್ಲ ಒಂದು ಒಬ್ಬರೇ ಇವತ್ತು ಹಿಂಗ್ ಇದ್ರೆ ಅದು ಚಪ್ಪಾಳ ಆಗಲ್ಲ, ಹಿಂಗ್ ಪಟ್ಟರೆ ಅದು ಚಪ್ಪಾಳ ಆಗುತ್ತೆ. ಅದರಿಂದಾಗಿ ಒಬ್ಬರ ಶ್ರಮ ಅಲ್ಲ, ಎಲ್ಲರ ಶ್ರಮ ಪಟ್ಟಾಗ ಮಾತ್ರ ಇದ್ರೆ ವೇದಿಕೆ ಆಗಲು ಅದು ಕಾರಣೀಭೂತ ಆಗುತ್ತೆ. ಅದರಿಂದಾಗಿ ಇದಕ್ಕೆ ಶ್ರಮ ಪಟ್ಟ ಎಲ್ಲಾ ಕಾರ್ಯಭೂತರ ಶ್ರಮಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನಾವು ಸಮಾಜದಲ್ಲಿ ನಮ್ಮ ಬೆಳವಣಿಗೆ ಇವತ್ತು ನಮ್ಮ ಸೋದರಿಯರು ಬಹಳಷ್ಟು ಜನಸಂಖ್ಯೆ 48 ನಮ್ಮ ಮಹಿಳೆಯರೇ ಇದೆ. ಅದರಿಂದಾಗಿ ಇವತ್ತು ನಾವು ಮಹಿಳೆಯರು ಯಾವುದೇ ಕಡಿಮೆ ಇಲ್ಲ, ಎಲ್ಲಾ ರಂಗಗಳಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಭಾಗವಹಿಸುತ್ತೇವೆ. ಇವತ್ತು ಅದರಿಂದಾಗಿ ಇವತ್ತು ಮಹಿಳೆಯರು ವಿದ್ಯಾರ್ಥಿಗಳ ಸಂಖ್ಯೆ ಸಮಯ ಹೆಚ್ಚಿದೆ. ವಿದ್ಯಾರ್ಥಿಗಳು ತಮ್ಮಲ್ಲಿ ಇವತ್ತು ಯಾವುದೇ ಒಂದು ಪ್ರತಿಭೆ ಇರಲಿ, ಒಂದು ನಮ್ಮ ವಿದ್ಯಾ ಶೈಕ್ಷಣಿಕವಾಗಿ ನಾವು ಹೊರಹಾಕ್ಬೇಕಂತಂದ್ರೆ ನಮ್ಮಲ್ಲಿರುವಂತಹ ಒಂದು ಪ್ರತಿಭೆಯನ್ನು ಹೊರಹಾಕಿದಾಗ ಮಾತ್ರ ನಾವು ಇನ್ನೊಬ್ಬರಲ್ಲಿ ಗುರುತಿಸಿದಂಗೆ ಸಾಧ್ಯವಾಗುತ್ತೆ. ಅದರಿಂದಾಗಿ ನಾವು ಇವತ್ತು ಈ ವರ್ಷ 400 ಇದ್ರಲ್ಲ, ಮುಂದಿನ ವರ್ಷ 500 ವಿದ್ಯಾರ್ಥಿಗಳು ಸನ್ಮಾನ ಮಾಡ್ತೇವೆ ವಿವಿಯಲ್ಲಿ. ಅದರಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಗುರು ಹಿರಿಯರ ಆಶೀರ್ವಾದ ಎಂದಿಗಿರಬೇಕು. ಇವತ್ತು ನಾವು ವಿದ್ಯಾರ್ಥಿಗಳಲ್ಲಿ ನಾನೊಂದು ಕಿವಿಮಾತುಗಳನ್ನು ಬಯಸ್ತೇನೆ. ಇವತ್ತು ನಾವು ಒಂದು ಶೈಕ್ಷಣಿಕ ರೀತಿಯಲ್ಲಿ ವಿದ್ಯಾರ್ಥಿಯಾಗಿ ಅದರಲ್ಲಿ ಪಠ್ಯಪುಸ್ತಕದ ಜೊತೆಗೆ ನಮ್ಮ ಪ್ರತಿಭೆಯನ್ನು ಸಂಗೀತ ಸಾಹಿತ್ಯ ಕಲೆಗಳಲ್ಲಿ ನಮಗೆ ಭಾಗವಹಿಸಿ ನಾವು ನಮ್ಮ ಸಮಾಜದಲ್ಲಿ ಒಂದು ತಾಲೂಕಿಗೆ ಹೋಬಳಿ ಮಟ್ಟಕ್ಕೆ ಮತ್ತು ಜಿಲ್ಲಕ್ಕೆಲ್ಲ ರಾಜ್ಯ ಮಟ್ಟಕ್ಕೆ ಸಮಯ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಮುಂದೋಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತೇನೆ. ಯಾಕಂದ್ರೆ ಇವತ್ತು ಗಂಗಮತ ಸಮಾಜ ಅಂದ್ರೆ ಇವತ್ತು ಹಿಂದುಳಿದ ವರ್ಗದಲ್ಲಿ ಒಂದು ದೊಡ್ಡ ಸಮಾಜ. ಆ ಸಮಾಜ ಅಂದ್ರೆ ಇದು ಎಂತ ಸಮಾಜ ಅಂದ್ರೆ ಏನೇ ಪಾಪ ಇಲ್ಲಿ ತೊಳೆಯಂತ ಸಮಾಜ ನಮ್ಮ ಗಂಗಮತ ಸಮಾಜ. ಅದರಿಂದಾಗಿ ನಾವು ಇಂತಹ ಸಮಾಜದಲ್ಲಿ ಇರುವೆಲ್ಲ ನನಗೆ ಹೆಮ್ಮೆ ಅನ್ನಿಸ್ತದೆ. ಇವತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ಸಮಾನ ಇವತ್ತು ಪ್ರಥಮ ಹಂತದಲ್ಲಿ ಇವತ್ತು 99% ತಗೊಂಡು ಇವತ್ತು ನಮಗೆ ಹೆಮ್ಮೆ ತರುವಂತ ನಮ್ಮ ಸಮಾಜಕ್ಕೆ ಹೆಮ್ಮೆ ತರುವಂತ ಕೀರ್ತಿ ಅವರಿಗೆ ಸರ್ವ. ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಸಿಪಿಐ ಅಮರಯ್ಯ ಮಠಮಾರಿ, ವ್ಯಕ್ತಿ ಸಮಾಜದಲ್ಲಿ ಮುಂದೆ ಬರಬೇಕಾದ ಶಿಕ್ಷಣ ಅವಶ್ಯಕವಾಗಿದೆ. ಪ್ರತಿಯೊಬ್ಬ ಪಾಲಕರು ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಮೂಲಕ ಅಭಿವೃದ್ಧಿಗೆ ಬೆಂಬಲಿಸಬೇಕು. ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಭವಿಷ್ಯ ರೂಪಿಸಲು ಗಮನಹರಿಸಬೇಕಿದೆ. ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಶ್ರಮಪಟ್ಟರೆ ಯಶಸ್ಸು ಸಾಧ್ಯವಿದೆ. ಎಲ್ಲ ವಿದ್ಯಾರ್ಥಿಗಳು ಗುರಿ ಇಟ್ಟು ಸಾಧನೆಗೆ ಶ್ರಮಿಸಬೇಕೆಂದರು. ಕಾಂಪಿಟೇಷನ್ ಬಂದಿದೆ ಅಂತ ನಾವು ಇದೇ ಸಮಾಜದಿಂದ ಅಥವಾ ಹಿಂದಿನ ಪುರಸ್ಕಾರ ಒಳಗೊಂಡಂತ ವಿದ್ಯಾರ್ಥಿಗಳನ್ನ ನಾವೆಲ್ಲ ತಂತಿದ್ದೀವಿ ಅಂತ ಈ ಒಂದು ನಮ್ಗೆ ಅದು ಕಾಣ್ತಾ ಇದೆ. ಸೊ ನಾವು ಏನ್ ಮಾಡ್ಬೇಕು ಅಂತಂದ್ರೆ ನಾವು ನಮ್ಮ ನಮ್ಮಲ್ಲೇ ಕಾಂಪಿಟೇಷನ್ ಅಲ್ಲ, ಬೇರೆ ಬೇರೆ ಸಮಾಜದಲ್ಲಿ ಯಾವ್ದಾರು ಅವರು ಅವ್ರ ನಡೆಯ ನುಡಿ ಆಚಾರ ವಿಚಾರಗಳನ್ನ ನಮ್ಮ ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ಅವರು ಆಗ್ಲೇ ಬಹಳಷ್ಟು ವರ್ಷಗಳಿಂದ ಮುಂದುವರೆದ ಸಮಾಜದವರಿಂದ ನಾವೆಲ್ಲ ಕಲಿಬೇಕಾಗಿದೆ. ಈ ಸಮಾಜ ಏನಂದ್ರೆ ಬಹಳಷ್ಟು ಹಿಂದುಳಿದಿದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದಿದೆ. ಸೊ ನಾವು ಮುಂದೆ ಬರ್ಬೇಕಾಗಿತ್ತಂದ್ರೆ ಎಲ್ಲದಕ್ಕ ಒಂದು ಅಂಬೇಡ್ಕರ್ ಹೇಳ್ತಿದ್ರು, ಹಿಂದೆ ಹೇಳಿದ್ದಾರೆ ಅಂಬೇಡ್ಕರ್ ಅವರು, ಒಬ್ಬ ವ್ಯಕ್ತಿ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣದ ಪಾತ್ರ ಬಹಳ ಮುಖ್ಯ ಇದೆ. ಸೊ ಆದ್ರಿಂದ ನಾವೆಲ್ಲರೂ ಶಿಕ್ಷಣವಂತರಾಗಲಿಕ್ಕೆ ಬಹಳ ಅವಶ್ಯವಾಗಿದೆ. ಸೊ ಶಿಕ್ಷಣ ಇವತ್ತು ಜಸ್ಟ್ ಶಿಕ್ಷಣ ಅವಾಗೇನಿತ್ತು ಇಲಿಟ್ರಸಿ ನಮ್ಮಲ್ಲಿ ಭಾಳಷ್ಟು ಇತ್ತು. ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವತಂತ್ರ ಪೂರ್ವದಲ್ಲಿ ಇಲಿಟ್ರಸಿ ಅನಕ್ಷರಸ್ಥ ಜಾಸ್ತಿ ಇತ್ತು. ಅವಾಗ 70 ಜಸ್ಟ್ ಅವ್ರ ಹೆಸರು ಕಲಿತೇ ಇದ್ರು. ಇವಾಗ ಆ ಥರ ಇಲ್ಲ, ಇವಾಗ ವಾತಾವರಣ ಬದಲಾಗಿದೆ. ನಾವು ಭಾಳಷ್ಟು ಇರ್ತಕ್ಕಂಥ ಶಿಕ್ಷಣದ ದಿವಸ ನಾವು ಭಾಳಷ್ಟು ಸ್ಪರ್ಧಾತ್ಮಕ ವಾತಾವರಣ ಇದೆ. ಇವಾಗ 100% ತೊಗೊಂಡ್ರು ನಮಗೆ ಒಂದು ಕಷ್ಟ ಇದೆ ಅನುಭವಿಸಿಕೊಂಡಾದ್ರೆ. ಯಾಕಂದ್ರೆ ನಾವು 100 to 98% ಆಲ್ಮೋಸ್ಟ್ ಒಂದು 100 ಜನ ಇರ್ತಾರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಇವಾಗ ಪ್ರತಿಯೊಂದು ಇವಾಗ ಏನಾಗಿದೆ ಅಂತಂದ್ರೆ
ಯಾವುದೇ ಒಂದು ನೀವು ರಿಕ್ರೂಟ್ಮೆಂಟ್ ತಗೊಂಡ್ರೆ ನೀವು ಎಫ್ ಡಿ ಆಗಲಿ ಎಸ್ ಡಿ ಆಗಲಿ ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡು ಕೆ ಎಸ್ ಆರ್ ಪಿ ತಲಾಟೆ ಆಗಲಿ ವಿಲೇಜ್ ಅಕೌಂಟೆಂಟ್ ಆಗಲಿ ಪ್ರತಿಯೊಂದು ಇವಾಗ ಏನಂತ ಕಾಂಪಿಟೇಟಿವ್ ಎಕ್ಸಾಮ್ ಇದೆ. ನಾವು ಅಕಾಡೆಮಿಕ್ ಅಲ್ಲಿ ಪರ್ಸೆಂಟೇಜ್ ಎಷ್ಟೇ ಮಾರ್ಕ್ಸ್ ತಗೊಂಡ್ರು ಮುಖ್ಯ ಅಲ್ಲ ಸರ್. ನಾವೇನ್ ಮಾಡ್ಬೇಕು ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಂದ್ರೆ ನಮ್ಮ ಜ್ಞಾನವನ್ನು ಜಾಸ್ತಿ ಮಾಡ್ಬೇಕು. ಎಲ್ಲ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ನಾವು ಜ್ಞಾನವನ್ನು ಹೆಚ್ಚು ಪಡ್ಕೊಳ್ಬೇಕಾಗುತ್ತೆ. ಇವಾಗ ನಮ್ಮ ಅಕಾಡೆಮಿಕ್ ಅಲ್ಲಿ ಏನಿದೆ ಅದರಲ್ಲಿ ಮಾರ್ಕ್ಸ್ ತಗೊಳ್ಳೋದು ಮುಖ್ಯ ಅಲ್ಲ. ನಾವೆದರಲ್ಲಿ ಮುಖ್ಯ ಜಾಸ್ತಿ ಇರ್ಬೇಕು, ನಮ್ಮ ಜ್ಞಾನವನ್ನು ಜಾಸ್ತಿ ಮಾಡ್ಕೊಳ್ಬೇಕು ಎಲ್ಲ ಹಿನ್ನೆಲೆಯಲ್ಲಿ. ನಾವು ಹಿಸ್ಟ್ರಿ ಓದಿದ್ರೆ ಸೈನ್ಸ್ ಬಗ್ಗೆ ನಾಲೆಜ್ ನಡೆಯೋದಿಲ್ಲ. ನಾವು ಸೈನ್ಸ್ ಬಗ್ಗೆ ಓದಿದ್ರೆ ಇತಿಹಾಸದಲ್ಲಿ ಜ್ಞಾನ ಏನಾದರೂ ನಡೆಯೋದಿಲ್ಲ. ನಮ್ಗೆಲ್ಲರೂ ಇರಬೇಕು, ಜಿಯೋಗ್ರಫಿ ಬಗ್ಗೆ ಇರಬೇಕು, ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಇರಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಬೇಕು, ಬಯೋಟೆಕ್ನಾಲಜಿ ಇರಬೇಕು, ಕರೆಂಟ್ ಅಫೇರ್ಸ್ ಇರಬೇಕು. ಸೊ ಎಲ್ಲ ಕರೆಂಟ್ ಅಫೇರ್ಸ್ ಇರಬೇಕು ಮತ್ತು ಎಲ್ಲ ನಮ್ಮ ದೇಶದ್ದು ರಾಜ್ಯದ್ದು ಇತಿಹಾಸ ಗೊತ್ತಿರಬೇಕು ಮತ್ತು ಇಡೀ ಜಗತ್ತಿನ ಇತಿಹಾಸ ಬಗ್ಗೆ ಜ್ಞಾನ ಇದ್ದರೆ ಮಾತ್ರ ನಾವು ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇದೆ. ತಾವೆಲ್ಲರೂ ಈಗೇನು ನೀವು 400 ಜನ ವಿದ್ಯಾರ್ಥಿಗಳಿದ್ದೀರಿ, ತಾವೆಲ್ಲರೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜ್ಞಾನಾರ್ಜನೆ ಮಾಡಬೇಕು. ಈಗಾಗಲೇ ಪ್ರತಿ ವರ್ಷ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಶಾಂತಪ್ಪ ಮಾತನಾಡಿ, ಸ್ಪರ್ಧಾತ್ಮಕವಾಗಿ ಜಗತ್ತು ಮುನ್ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವ ಮೂಲಕ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮುಂದುವರಿಯಬೇಕಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಷ್ಟಪಟ್ಟು ಶ್ರಮಿಸಿ ವಿದ್ಯಾಭ್ಯಾಸ ಪಡೆದರೆ ಉನ್ನತ ಹುದ್ದೆ ಪಡೆಯಲು ಸಾಧ್ಯವಾಗುತ್ತದೆ. ಹಿಂದುಳಿದ ಸಮಾಜವಿದ್ದರೂ ಶೈಕ್ಷಣಿಕ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರಿಯುತ್ತಿರುವುದು ಸಂತೋಷ. ಮಹಿಳೆಯರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಪುರುಷರ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಸಮಾಜದಲ್ಲಿ ಹುಟ್ಟಿದವರು ಸಮಾಜದ ಋಣ ತೀರಿಸುವ ಕೆಲಸ ಮಾಡಬೇಕು. ಶತಮಾನಗಳಿಂದ ಹಿಂದುಳಿದ ಗಂಗಾ ಮತಸ್ಥ ಸಮಾಜ ಒಗ್ಗಟ್ಟಾಗಿ ಮುನ್ನಡೆಯಲು ಪ್ರಯತ್ನಿಸಬೇಕೆಂದರು. ಮೊದಲನೇ ವರ್ಷದಲ್ಲಿ ಬರೀ 100 ಜನ ವಿದ್ಯಾರ್ಥಿಗಳು ಬಂದಿದ್ರು, ಎರಡನೇ ವರ್ಷದಲ್ಲಿ 150, ಮೂರನೇ ವರ್ಷದಲ್ಲಿ 200-300, ಇವತ್ತು 400 ವಿದ್ಯಾರ್ಥಿಗಳು ನಮ್ಮ ಸಮಾಜದ ಪ್ರತಿಭಾವಂತರು ಸನ್ಮಾನ ಮಾಡಿಕೊಂಡು ಬಂದಿದ್ದಾರೆ. ಬಂಧುಗಳೇ, ಈ ಸಮಾಜ ಹಿಂದುಳಿದ ಸಮಾಜ ಇದ್ರೂ ಕೂಡ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಕೂಡ ಇವತ್ತು ಹಂತ ಹಂತವಾಗಿ ಡಿಗ್ರಿ, PhD, ಇಂಜಿನಿಯರಿಂಗ್, ವೈದ್ಯಕೀಯ ಎಲ್ಲ ಕ್ಷೇತ್ರದಲ್ಲಿ ಕೂಡ ನಮ್ಮವರು ಕೂಡ ಮೇಲೆ ಬರ್ತಾ ಇದ್ದಾರೆ. ನಾವು ಅದಕ್ಕೆ ಅವರು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಬೇರೆ ಬೇರೆ ಸಮಾಜದವರು ನಮಗೆ ಮಾದರಿಯಾಗಿದ್ದಾರೆ. ಬೇರೆ ಸಮಾಜದವರು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವನನ್ನು ನಾವು ಕಲಿಯಬೇಕಾಗಿದೆ. ಅದಕ್ಕಾಗಿ ಸನ್ಮಾನ ಸಮಾಜದ ವತಿಯಿಂದ ನಾವು ಮೊದಲು ಅವರ ಗೌರವ ಕೊಡಬೇಕು. ಅದೇ ಜೊತೆಗೆ ಗೌರವಾನ್ವಿತ ಬೇರೆ ಸಮಾಜದವರು ಕೂಡ ಪ್ರತಿ ವರ್ಷ ನಾವು ಸನ್ಮಾನ ಮಾಡಬೇಕು. ಹಾಗೆ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಇವತ್ತು 4ನೇ ವರ್ಷದ ಮೇಡಮ್ ಅವರು, 8ನೇ ವರ್ಷ ಆಯ್ತು ಇವತ್ತಿದು. 400 ಪ್ರತಿಭಾವಂತ ವಿದ್ಯಾರ್ಥಿಗಳು, ನನಗೆ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಮಕ್ಕಳು ಕೂಡ ಇದರಲ್ಲಿ ಜಾಸ್ತಿ, ನಮ್ಮ ಹೆಣ್ಮಕ್ಕಳೇ ಜಾಸ್ತಿ ಇದೆ 70%, ಗಂಡ್ಮಕ್ಕಳು ಯಾಕೆ ಅಂದ್ರೆ ಪಾಪ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಗಂಡ್ಮಕ್ಕಳು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ, ತಾವು ಕೂಡ ಮೇಲೆ ಬರಬೇಕಪ್ಪ. ಹೆಣ್ಮಕ್ಳು ಇಷ್ಟೊಂದು ಮುಂದೆ ಬಂದಿದ್ದಾರೆ, ಮ್ಯಾಲೆ ನೋಡಿದ್ರೆ ಇಬ್ಬರೇ ಹೆಣ್ಮಕ್ಳು ಇದ್ದಾರೆ, ಕೆಳಗೆ ನೋಡಿದ್ರೆ ಅರ್ಧ ಹೆಣ್ಮಕ್ಳು ಅವರಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ಇದು ಒಳ್ಳೆ ಸೂಚನೆ. ಅದಕ್ಕಾಗಿ ನಾನು ನಮ್ಮ ಎಲ್ಲ ಸಮಾಜದ ಹಿರಿಯರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೀತಾ ಇರಬೇಕು, ಮೇಲಿಂದ ಮೇಲೆ ನಡೀತಾ ಇರಬೇಕು. ನಿಂತ ನೀರಾಗಬಾರದು, ಹರಿಯುವ ನೀರಾಗಬೇಕು, ಹರಿಯ ನೀರಾಗಬೇಕು. ನಮ್ಮವರು ಕೂಡ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣ ಪಡಬೇಕು. ತಮ್ಮೆಲ್ಲರಿಗೆ ಗೊತ್ತಿದೆ, ಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ನರಸಪ್ಪ ಈ ಕಡೆ ಕೇಳು, ಏ ನರಸಪ್ಪ ಅಲ್ಲೇನು ಮಾತಾಡ್ತೀನಿ. ಜಿಲ್ಲಾ ಪಂಚಾಯತ್ ವೀರ ಮಹಾಲಕ್ಷ್ಮಿ ಆದಿಮನಿ ಅವರು ನಮ್ಮವರೇ. ರಾಜಕೀಯದಲ್ಲಿ ಅವರ ಅದೃಷ್ಟ ಇತ್ತು, ಮನೆಗೆ ಹೋಯಿತು, ಜಿಲ್ಲಾಧ್ಯಕ್ಷರು ಮನೆಗೆ ಹೋಯಿತು. ಅವರಿಗೆ ಅವರ ಅಧ್ಯಕ್ಷರಾಗಲಿಕ್ಕೆ ಕಾರಣ ಅನೇಕ ಜನ, ಅನೇಕ ಸಮುದಾಯದವರು ಆಶೀರ್ವಾದ ಇದೆ. ನಮ್ಮ ಸಮಾಜದ ಎಲ್ಲ ನಮ್ಮ ಸಮಾಜದ ಕಡಿಮೆ, ಆದರೆ ಬೇರೆ ಬೇರೆ
ಬೇರೆ ಸಮಾಜದವರು ಅವನಾಗಿ ಕೂಡಿಸಿದ್ದಾರೆ, ನಾವು ಅವರು ಕೂಡ ಅಭಿನಂದನೆಗಳು ಸಲ್ಲಿಸಬೇಕು. ಅದೇ ರೀತಿ ನಮ್ಮಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅವರು ದಕ್ಷ ಆಡಳಿತಗಾರರು. ನಮ್ಮವರ ಮುಂದೆ ಯಾಕೆ ಅವರು ವೇದಿಕೆ ಮೇಲೆ ಕುಂದರಿಸಿದ್ದು ಅವರ ಗೌರವ ನಾವೇ ಕರ್ತೀವಿ. ಅವ್ರನ್ನ ಡಿಪಾರ್ಟ್ಮೆಂಟ್ ಅವರು ಜಾಸ್ತಿ ಬರೋದಿಲ್ಲ, ಬರೋದು ಯಾಕೆ ನಾವು ಗುರುತಿಸ್ಕೊಳ್ಬೇಕಂತ. ಆದ್ರೆ ನಿಮ್ಮಲ್ಲಿ ಕೂಡ ನಾಳೆ ಅತಿ ಹೆಚ್ಚಿನ ಅಂಕ ಪಡೆದು ಚೆನ್ನಾಗಿ ಹೋದ್ರೆ ತಾವು ಕೂಡ ಪಿ ಎಸ್ ಐ ಗಳಾಗ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು, ಬಿ ಎಸ್ ಪಿ ಆಗ್ಬೋದು, ಅಡಿಷನಲ್ ಎಸ್ ಪಿ ಆಗ್ಬೋದು, ಎಸ್ ಪಿ ಕೂಡ ಆಗ್ಬೋದು. ಇದೆಲ್ಲ ತಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ನೋಡಿ ಹಿರಿಯರೆಲ್ಲ ಬಂದಿದ್ದಾರೆ ತಮ್ಮ ಆಶೀರ್ವಾದ ಮಾಡಲಿಕ್ಕೆ. ಇದಿಷ್ಟೇ ಇರೋದು. ಸಮಾಜದ ಮುಖಂಡರುಗಳಾದ ಕೆ ಶರಣಪ್ಪ, ಕಡಗೋಳ್ ಅಂಜನಯ್ಯ, ನರಸಪ್ಪ ಆಲ್ವಿ, ನಾಗೇಶ್, ಪರಮಾನಂದ, ಅಮರೇಶ್, ರಾಮಚಂದ್ರ ಕಡಗೋಳ್, ಮರಿಯಪ್ಪ, ಶಿವರಾಮ್, ಕೃಷ್ಣಯ್ಯ, ತಾಲೂಕ್ ಪಂಚಾಯತ್ ಸದಸ್ಯ ಸುಗ್ರೇಶ್, ಬಸಪ್ಪ ರಾಂಪುರ್, ಮಲ್ಲಪ್ಪ, ಬಸವರಾಜ್, ದಂಡಪ್ಪ, ಅಮರೇಶ್, ತಿರುಪತಿ ಉಮಾಪತಿ, ರಾಮೋಜಿ ರಂಗನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯ ವಿವಿಧ ತಾಲೂಕುಗಳ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾಜದ ಜನರು, ಮಹಿಳೆಯರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಅಂತ ನಾವು ಮಾಡಿದ್ದೀವಿ. ಈಗೂರು ಮಂದಿರ, ಬೋಳ್ಮಾದೊಡ್ಡಿ ರಸ್ತೆ, ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲಲ್ಲಿ ನಾವು ಒಂದು 150 ಜನಕ್ಕೆ ಕೊಡ್ತಕ್ಕಂತ ಒಂದು ಬರ್ತ್ಡೇ ಪಾರ್ಟಿ ಫಂಕ್ಷನ್ ಮಾಡ್ಕೋಬಹುದು. ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡತಕ್ಕದ್ದು ಚೆನ್ನಾಗಿದೆ. ವಾತಾವರಣ ಚೆನ್ನಾಗಿದೆ, ಎಲ್ಲ ಬೋರಿಂಗ್ ಇದ್ದಾವೆ, ಕೂತ್ಕೊಳ್ಬೇಕು, ಒಳ್ಳೆ ತಂಪಾದ ಗಾಳಿ ಇದೆ, ಯಾವುದೇ ಥರ ಒಂದು ಫ್ಯಾಮಿಲಿ ಒಂದು ಪೀಸ್ ಆಫ್ ಮೈಂಡ್ ಥರ ಒಂದು ಫಂಕ್ಷನ್ಸ್, ಸಣ್ಣ ಸಣ್ಣ ಫಂಕ್ಷನ್ಸ್ ನಾವಿಲ್ಲಿ ಮಾಡಿದ್ದೀವಿ. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150-200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸ್ನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನೂ ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಜಿಲ್ಲಾ ಘಟಕ ರಾಯಚೂರು.
ನಾಡಿನ ಸಮಸ್ತ ಕನ್ನಡಿಗರಿಗೆ 64ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಶ್ರೀ ವಿನೋದ್ ರೆಡ್ಡಿ ಎಂ, ಜಿಲ್ಲಾಧ್ಯಕ್ಷರು, ರಾಯಚೂರು. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಚಕಾವಂಡಿ ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಚಕಾವಂಡಿ ವಿಧಿ ಅರೆನಾಡಿಸುವ ಬಂಡಿ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಪ್ರವೀಣ್ ಶೆಟ್ಟಿ ಬಣ. ನಾಡಿನ ಸಮಸ್ತ ನಾಗರಿಕರಿಗೆ 64ನೇ ಕರ್ನಾಟಕ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ವೀರೇಶ್ ಹೀರಾ, ಜಿಲ್ಲಾಧ್ಯಕ್ಷರು, ರಾಯಚೂರು. ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ಕಾರ್ಮಿಕ ರೈತ ಶೋಷಿತ ಕನ್ನಡ ಪರ ಸಂಘಟನೆ. ನಾಡಿನ ಸಮಸ್ತ ಜನತೆಗೆ 64ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುತ್ತಿರುವವರು ಖಲೀಲ್ ಪಾಷಾ, ಜಿಲ್ಲಾ ಅಧ್ಯಕ್ಷರು, ರಾಯಚೂರು. ಉಸ್ಮಾನ್ ಅಲಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ರಾಯಚೂರು. ಬಂದೆ ನವಾಜ್, ತಾಲೂಕು ಅಧ್ಯಕ್ಷರು, ರಾಯಚೂರು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್, ಝೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನಬಲ್ ಕ್ಲಾತ್ ಇನ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀ ಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀ ಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್.
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240095 9880240956 8892589596 Number one, preschool chain. At the age of three, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids. The next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. New Holland 3600-2 All-Rounder Plus. ಇದರ ಫ್ಯೂಲ್ ಎಫಿಷಿಯಂಟ್ FPT ಇನ್ಲೈನ್ ಎಂಜಿನ್ ಉಳಿತಾಯ ಜಾಸ್ತಿಯಾಗಿಸುತ್ತೆ ಮತ್ತೆ ಹೆವಿ ಡ್ಯೂಟಿ ಕಾನ್ಸ್ಟೆಂಟ್ ಮೆಶ್ ಗಿಯರ್ ಬಾಕ್ಸ್ ನೀಡುತ್ತೆ ಸ್ಮೂತ್ ಗಿಯರ್ ಶಿಫ್ಟಿಂಗ್. ಇದರಲ್ಲಿದೆ ಸೆನ್ಸೊಮ್ಯಾಟಿಕ್ 24 ಹೈಡ್ರಾಲಿಕ್ ಜೊತೆ 2000 kg ಲಿಫ್ಟ್ ಕೆಪಾಸಿಟಿ. 3600-2 ತನ್ನ ಶ್ರೇಣಿಯಲ್ಲಿ ನೀಡುತ್ತೆ ಹೈಯೆಸ್ಟ್ ರೋಡ್ ಸ್ಪೀಡ್ ಮತ್ತು ಅತ್ಯಧಿಕ ಯೂಸ್ಫುಲ್ ಪವರ್. ಅದಕ್ಕಾಗಿ 3600-2 ಆಗಿದೆ ಆಲ್ರೌಂಡರ್ ಪ್ಲಸ್. ಇದರ ಹೆಸರೇ ಹೆಗ್ಗುರುತು. ನ್ಯೂ ಹಾಲೆಂಡ್ ಅಗ್ರಿಕಲ್ಚರ್ ಜೀವನದಲ್ಲಿ ವೈಭವ. 170 ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಅದ್ಭುತ ಕಾರ್ಯದಕ್ಷತೆ ಹೊಂದಿದ ಕೃಷಿ ಉಪಕರಣಗಳಲ್ಲಿ ವಿಶ್ವವ್ಯಾಪಿ ಬಹುದೊಡ್ಡ ಕಂಪನಿಯಾಗಿದೆ. 100 ದೇಶಗಳಿಗೆ ರಫ್ತು ಆಗುತ್ತಿವೆ. ಸಂಪರ್ಕಿಸಿ ನಾಗಭೂಷಣ್ ಮೋಟಾರ್ಸ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಕ್ಸೂರ್ ರೋಡ್, ರಾಯಚೂರ್. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟ್ರಿಕ್ ಗೋಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನೆಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನೆಟಿಕ್ ಏರ್ ಅವೈಲೇಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲೇಬಲ್. ವಿಸಿಟ್ ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ದಸರಾ ಅಂಡ್ ದೀಪಾವಳಿ 25% ಬಂಪರ್ ಆಫರ್. ಡೀಲರ್ ಇನ್ ಬಾಬಾ ಸೂಟ್, ಶೇರ್ವಾನಿ, ಮೋದಿ ಸೂಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಅಂಡ್ ಪ್ಯಾಂಟ್, ಪಾರ್ಟಿ ವೇರ್ ಶರ್ಟ್ ಅಂಡ್ ಪ್ಯಾಂಟ್, ವೆಸ್ಟ್ ಟಾಪ್, ಕುರ್ತೀಸ್, ಲೆಗಿನ್ಸ್, ಗರ್ಲ್ಸ್ ಜೀನ್ಸ್, ಚುಡಿದಾರ್, ಪರಾಕ್ ಚುಡಿದಾರ್, ಕರಾಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್ಸ್, ಫ್ಯಾನ್ಸಿ ಗೌನ್ ಅಂಡ್ ಆಲ್ ಟೈಪ್ಸ್ ಆಫ್ ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್ ಅವೈಲೇಬಲ್. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ಕೋಟ್ ಪೇಟ್, ರಾಯಚೂರ್. ಮೊಬೈಲ್ 9980630065. ಮತ್ತೊಮ್ಮೆ ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ.
ಸಸಿ ನೆಟ್ಟು ಕೈ ತೊಳೆದುಕೊಳ್ಳದೆ ನೆಟ್ಟಿರುವ ಸಸಿ ಮತ್ತು ಗಿಡಗಳನ್ನು ಪೋಷಿಸಿ ಬೆಳೆಸಬೇಕೆಂದು ಶಾಸಕ ಡಾಕ್ಟರ್ ಶಿವರತ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ವಾರ್ಡ್ ನಂಬರ್ 5 ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಗ್ರೀನ್ ರಾಯಚೂರ್ ಮತ್ತು ಲಯನ್ಸ್ ಕ್ಲಬ್, ಜಸ್ಟಿಸ್ ಶಿವರಾಜ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಆಂದೋಲನ ಮತ್ತು ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಸಿರು ನಗರಕ್ಕೆ ಪ್ರತಿಯೊಬ್ಬರೂ ಶ್ರಮಿಸಬೇಕಾಗಿದೆ ಎಂದರು. ನಗರದಲ್ಲಿ ಈಗಾಗಲೇ ಗ್ರೀನ್ ರಾಯಚೂರ್ ಸಂಸ್ಥೆ ವತಿಯಿಂದ ಪ್ರತಿ ರವಿವಾರ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಈಗಾಗಲೇ ನೆಟ್ಟ ಸಸಿಗಳಿಗೆ ನೀರು ಹಾಕಿ ಅವುಗಳನ್ನು ಪೋಷಿಸಿ ಬೆಳೆಸಬೇಕಾಗಿದೆ. ಸಾರ್ವಜನಿಕರು ತಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕೆಂದರು. ರಾಯಚೂರಿನಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಆರ್ಯುಪಿಯಿಂದ ಅಸ್ಕಿಯಾಳ್ವರೆಗೆ ಡಿವೈಡರ್ಗೆ ರೋಡ್ ಡಿವೈಡರ್ಗೆ ಗಿಡ ನೆಡುವಂತಹ ಕಾರ್ಯಕ್ರಮ ಲಯನ್ಸ್ ಕ್ಲಬ್ ಯಾವತ್ತೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ಸಮಾಜಕ್ಕೆ ನೆರವಾಗ್ತಾ ಇದ್ರು. ಇವತ್ತು ಅದೇ ರೀತಿಯಾಗಿ ಗಿಡಗಳನ್ನು ನೆಡುವ ಮೂಲಕ ರಾಯಚೂರಿನ ಸಮಸ್ತ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಉಸಿರಾಟದ ಅನುಭವ ಕೊಡಲಿಕ್ಕೆ ಅವರು ಶ್ರಮ ಪಡ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ನವರು ಯಾವತ್ತೂ ನಾವು ಮತ್ತು ನಮ್ಮ ಅಧಿಕಾರಿಗಳು ಯಾವತ್ತೂ ಬೆನ್ನೆಲುಬಾಗಿ ಅವರು ಮಾಡುವಂಥ ಸಮಾಜಮುಖಿ ಕಾರ್ಯದಲ್ಲಿ ಯಾವತ್ತೂ ಅವರ ಕಷ್ಟಗಳಿಗೆ ಮತ್ತು ಸುಖಗಳಿಗೆ ಯಾವತ್ತೂ ನಾವು ಬೆನ್ನೆಲುಬಾಗಿ ನಿಲ್ತೇವೆ ಅಂಥೇಳಿ ಇವತ್ತು ನಾವು ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ವೀರಮೂರ್ತಿ ಸಾಹೇಬರು ಪಾಲ್ಗೊಂಡಿದ್ದಾರೆ. ಇವತ್ತು ಲಯನ್ಸ್ ಕ್ಲಬ್ ವತಿಯಿಂದ ಸಮಸ್ತ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಶಿವರಾಜ್ ಪಾಟೀಲ್ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ಒಂದು ಒಳ್ಳೆಯ ವಾತಾವರಣ ಈ ರಾಯಚೂರಿನ ಜನರಿಗೆ ಹಾಕಿಕೊಟ್ಟಿದ್ದಾರೆ. ಬಟ್ ಅವರು ಹಾಕೋದು, ನಾವು ಹಾಕೋದು, ಇನ್ನೊಬ್ರು ಹಾಕೋದು ಬಹಳ ಮುಖ್ಯ ಅಲ್ಲ. ನಾನು ಸಾರ್ವಜನಿಕರಲ್ಲಿ ಒಂದೇ ವಿನಂತಿ ಮಾಡೋದೇನೆಂದರೆ, ಇವತ್ತೊಂದು ಲಯನ್ಸ್ ಕ್ಲಬ್ನವರು ಪ್ರತಿಕ್ರಿಯೆ ಮಾಡಿಸಿದ್ದಾರೆ, ನಾವು ಸಂಘ ಸಂಸ್ಥೆಗಳು ಹಾಕೋದ್ರಿಂದ ಭಾಳಷ್ಟು ನಾವು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಸಾರ್ವಜನಿಕರೇ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬ ನಾಗರಿಕ ಕನಿಷ್ಠ 4 ಗಿಡಗಳನ್ನು ಹಾಕಿದರೆ ಬಹುಶಃ ರಾಯಚೂರು ಮುಂದಿನ ದಿನದಲ್ಲಿ ಊಟಿ ಅಂತ ಹಸಿರು ನಾಡಾಗಲಿಕ್ಕೆ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಗಿಡಗಳು ಇದ್ದಲ್ಲಿ ನಮ್ಮ ವಾತಾವರಣ ಚೆನ್ನಾಗಿರ್ತದೆ, ಬಿಸಿಲು ಕಡಿಮೆ ಇರ್ತದೆ, ಮಳೆ ಚೆನ್ನಾಗಾಗ್ತದೆ, ಮಳೆ ಚೆನ್ನಾಗಾದರೆ ಬೆಳೆ ಚೆನ್ನಾಗಿ ಬರ್ತದೆ, ಬೆಳೆ ಚೆನ್ನಾಗಾದರೆ ಎಲ್ಲರ ಗುಣಮಟ್ಟದ ಜೀವನ ಇಂಪ್ರೂವ್ ಆಗ್ತದೆ. ಹಾಗಾಗಿ ಸಮಸ್ತ ನಾಗರಿಕರು ಇದೊಂದು ಸುವರ್ಣಾವಕಾಶ, ಇವತ್ತು ಎಲ್ಲ ಅಧಿಕಾರಿಗಳು ನಾವು ಎಲ್ಲರೂ ಸೇರಿ ಒಂದು ಜಾಗೃತಿ ಮೂಡಿಸಬೇಕು. ಯಾರು ತಿಳಿದವರಿದ್ದಾರೆ ಸಮಾಜದಲ್ಲಿ ಅವರು ಎಲ್ಲರಿಗೂ ಜಾಗೃತಿ ಮೂಡಿಸುವ ಮೂಲಕ ಈ ಒಂದು ಅಭಿಯಾನ ಇದು ಯುದ್ಧೋಪಾದಿಯಲ್ಲಿ ನಡೆದರೆ ಮಾತ್ರ ಇದು ಸಾಧ್ಯ. ಹಾಗಾಗಿ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಅವರು ಮಾತನಾಡಿ, ನಗರದಲ್ಲಿ ಬೀಡಾಡಿ ದನಗಳ ಹಾವಳಿ ನಿಯಂತ್ರಿಸಬೇಕಾಗಿದೆ. ದನಗಳ ಮಾಲೀಕರು ತಮ್ಮ ದನಗಳನ್ನು ರಸ್ತೆಗೆ ಬಿಡದೆ ನಿಮ್ಮ ಮನೆಯಲ್ಲಿ ಅವುಗಳನ್ನು ಕಟ್ಟಿ ಹಾಕಿಕೊಳ್ಳಬೇಕೆಂದರು. ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಯುವಕ ಮತ್ತು ಎಮ್ಮೆ ಸಾವನ್ನಪ್ಪಿವೆ, ಆದ್ದರಿಂದ ದನಗಳ ನಿಯಂತ್ರಿಸಬೇಕಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ನಿವಾಸದಿಂದ ಕೃಷಿ ವಿಶ್ವವಿದ್ಯಾಲಯದವರೆಗೆ ಸಸಿಗಳನ್ನು ನೆಟ್ಟಲಾಯಿತು. ಲಯನ್ಸ್ ಸಂಸ್ಥೆಯವರು 125 ಸಸಿಗಳನ್ನು ನೀಡಿದರು. ಎಲ್ಲರಿಗೂ ನಮಸ್ಕಾರ. ಈ ದಿವಸ ರಾಯಚೂರು ನಗರದ ಈ ಬೈಪಾಸ್ ರೋಡಲ್ಲಿ ಸುಮಾರು 250-300 ಗಿಡಗಳನ್ನ ನಾವು ನೆಟ್ಟಿದ್ದೇವೆ. ನಮ್ಮೊಂದಿಗೆ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಗ್ರೀನ್ ರಾಯಚೂರಿನ ಪದಾಧಿಕಾರಿಗಳು, ಮೊನ್ನೆ ಶಾಸಕರಾದ ಶಿವರಾಜ್ ಪಾಟೀಲ್ ಸಾಹೇಬ್ರವರು ಹಾಗೂ ಇಲ್ಲಿನ ವಾರ್ಡ್ ನಂಬರ್ 5 ಕೌನ್ಸಿಲರ್ ಅವರಿದ್ದಾರೆ ಮತ್ತು ಗ್ರೀನ್ ರಾಯಚೂರಿನ ರಾಜೇಂದ್ರ ಅವರು ಮತ್ತು ಸರಸ್ವತಿ ಹಾಗೂ ಶಿವರಾಜ್ ಪಾಟೀಲ್ ಕಾಲೇಜಿನ ವಿದ್ಯಾರ್ಥಿನಿಯರು ಎಲ್ಲರೂ ಸೇರಿ ಒಂದು ಗಿಡಗಳನ್ನ ಹಾಕಿದ್ದೇವೆ. ಇದನ್ನು 1 ಲಯನ್ಸ್ ಕ್ಲಬ್ನವರು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದರೆ ತುಂಬ ಸಂತೋಷದ ಸಂಗತಿ. ಇದೇ ರೀತಿಯಾಗಿ ಸಾರ್ವಜನಿಕರು ತಿಳುವಳಿಕೆ ತಗೊಂಡು ಪ್ರತಿಯೊಂದು ಮನೆಗಳ ಮುಂದೆ 2 ಗಿಡಗಳನ್ನ ನೆಟ್ಟರೆ ನಮ್ಮ ರಾಯಚೂರು ಗ್ರೀನ್ ರಾಯಚೂರು ಆಗೋದ್ರಲ್ಲಿ ಸಂಶಯ ಇಲ್ಲ. ಇದರೊಟ್ಟಿಗೆ ನಮ್ಮ ಶಾಸಕರ ಸಾಹೇಬರಿಗೆ ಮತ್ತು ಕೌನ್ಸಿಲರ್ ಅವರಿಗೆ 2 ನಮ್ಮ ಮನವಿಗಳಿದೆ. ಇಲ್ಲಿ ಆ DC ಸಾಹೇಬರ ಮನೆ ಹತ್ರ ಬಂದು ಈ ಕ್ರಾಸ್ ಹತ್ರ ಲೈಟ್ಸ್ ಇಲ್ಲ, ನೈಟ್ ಟೈಮು ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಆದ್ದರಿಂದ ಇಲ್ಲಿ ಲೈಟ್ಸ್ ಹಾಕಬೇಕೆ ಅಂತ ನಾನು ಕೇಳ್ಕೊಳ್ತೇನೆ. 2 ಸಾರ್ವಜನಿಕರಲ್ಲಿ ಮನವಿ, ನಿನ್ನೆಯಿಂದ ಒಂದು ಶೋಚನೀಯ ಸಂಗತಿ, ಒಂದು ಎಮ್ಮೆ ಅಡ್ಡ ಬಂದುಬಿಟ್ಟು ನಮ್ಮ ಹೆಡ್ ಕಾನ್ಸ್ಟೇಬಲ್ ಅವ್ರ ಮಗ 24 ವರ್ಷದ ಮಗ ಬೈಕಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ. ಸಾಕಷ್ಟು ಸಾರಿ ನಾವು ಎಲ್ಲ ಕಾರ್ಯಕ್ರಮಗಳಲ್ಲೂ ಮತ್ತು ಪತ್ರಿಕೆಗಳಲ್ಲೂ ನಾವು ಕೊಡ್ತಾ ಇದ್ದೀವಿ, ದನಗಳನ್ನ ಎಮ್ಮೆಗಳನ್ನ ರಸ್ತೆಯಲ್ಲಿ ಬಿಡಬೇಡಿ ಅಂತೇಳಿ. ನಿನ್ನೆ ಭಾಳ ದೊಡ್ಡ ಒಂದು ಅಪಘಾತ ಆಗಿ ಒಂದು ಜೀವ ಕಳ್ಕೊಂಡಿದ್ದಾರೆ. ಇದೇ ರೀತಿ ಕೊಪ್ಪಳದಲ್ಲೂ ಕೂಡ ಲಾಸ್ಟ್ ವೀಕ್ ಒಂದು ಆಕ್ಸಿಡೆಂಟ್ ಆಗಿ ಒಬ್ಬರು ಜೀವ ಕಳ್ಕೊಂಡಿದ್ರು. ಆದ್ದರಿಂದ ತಮ್ಮಲ್ಲಿ ಮನವಿ, ತಮ್ಮ ದನ ಕರುಗಳನ್ನ ಎಮ್ಮೆಗಳನ್ನ ರಸ್ತೆಯಲ್ಲಿ ಬಿಡಬೇಡಿ, ಸುರಕ್ಷಿತವಾದ ಸ್ಥಳಗಳಲ್ಲಿ ಅವನ್ನ ಸಾಕಿ ಅಂತ ಕೇಳಿ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ
ಶರಣಪ್ಪ ಬಲ್ಲಟಗಿ, ಡಾಕ್ಟರ್ ಎಸ್ಎಸ್ ರೆಡ್ಡಿ, ಡಾಕ್ಟರ್ ವೆಂಕಟೇಶ್ ನಾಯಕ್, ಡಾಕ್ಟರ್ ಸುರೇಂದ್ರ ಬಾಬು, ಎಸ್ ಕಮಲಾಕುಮಾರ್ ಸೇರಿದಂತೆ ಲಯನ್ಸ್ ಕ್ಲಬ್ನ ಸದಸ್ಯರು ಇದ್ದರು. 1995 ನಂತರದ ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಬೇಕೆಂದು ರಾಯಚೂರು ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಮತ್ತು ನೌಕರರ ಸಮನ್ವಯ ಹೋರಾಟ ಸಮಿತಿ ಒತ್ತಾಯಿಸಿದೆ. ಈ ಸಂಬಂಧ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಸಹಭಾಗಿತ್ವದಲ್ಲಿ ಶಿಕ್ಷಣ ನೀಡುತ್ತಾ ಬಂದಿವೆ. ಅದರಂತೆ ಸರ್ಕಾರ ಕೂಡ ಅನುದಾನ ನೀಡುತ್ತಿದ್ದು 2006 ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಸಿಎಂ ಕುಮಾರಸ್ವಾಮಿ ಹಾಗೂ ಉಪಮುಖ್ಯಮಂತ್ರಿ ಯಡಿಯೂರಪ್ಪ ಅವರು 1986 1993 ಖಾಸಗಿ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಿದರು. ನಂತರ ಬಂದ ಬಿಜೆಪಿ ನೇತೃತ್ವದ ಸರ್ಕಾರ 1993 ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಅನುದಾನ ವಿಸ್ತರಣೆ ಮಾಡಿತ್ತು. 2008 ನಂತರ ಅಧಿಕಾರಕ್ಕೆ ಬಂದ ಸರ್ಕಾರಗಳು 1995 ನಂತರ ಪ್ರಾರಂಭವಾದ ಅನುದಾನರಹಿತ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಿಲ್ಲ. ಆದ್ದರಿಂದ ಅನುದಾನರಹಿತ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಲಕ್ಷಾಂತರ ಬಡ ಮಕ್ಕಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು ಕಳೆದ 23 ವರ್ಷಗಳಿಂದ ಕನಿಷ್ಠ ಸಂಬಳ ಪಡೆಯುತ್ತಿರುವುದರಿಂದ ಬದುಕು ಕಷ್ಟವಾಗಿದೆ. ಆದ್ದರಿಂದ 1995 ನಂತರ ಪ್ರಾರಂಭವಾಗಿರುವ ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಬೇಕು ಎಂದು ಮನವಿ ಸಲ್ಲಿಸಲಾಯಿತು. ಸಮನ್ವಯ ಹೋರಾಟ ಸಮಿತಿಯ ತಾಲೂಕು ಸದಸ್ಯರಾದ ಸಂಗಯ್ಯ ಸೊಪ್ಪಿನಮಠ, ಮಂಜುನಾಥ್ ಪುಂಡಿ, ಕಲ್ಲಪ್ಪ, ಮಹೇಶ್, ರವಿ, ಮಲ್ಲಪ್ಪ ಮತ್ತಿತರ ಶಿಕ್ಷಕರು ಇದ್ದರು. ಮನೆ ಕಳ್ಳತನ ವಿಷಯಕ್ಕೆ ಸಂಬಂಧಿಸಿ ವಿಚಾರಣೆಗೆ ಕರೆದು ಮನಬಂದಂತೆ ಯುವಕನನ್ನು ಪೊಲೀಸರು ತಳಿಸಿದ ಘಟನೆ ತಾಲೂಕಿನ ಇಡಕನೂರು ಪೊಲೀಸ್ ಠಾಣೆಯಲ್ಲಿ ಜರುಗಿದೆ. ವಿಚಾರಣೆ ನೆಪದಲ್ಲಿ ಕರೆತಂದು ಬಾಸುಂಡೆ ಬರುವಂತೆ ತಳಿಸಿ ಅವಮಾನವೀಯವಾಗಿ ವರ್ತನೆ ತೋರಿದ್ದಾರೆ. ಪಿಎಸ್ಐ ಮತ್ತು ಪೇದೆಗಳು ಗ್ರಾಮಸ್ಥರನ್ನು ಠಾಣೆಯಿಂದ ಹೊರಗೆ ಕಳುಹಿಸಿ ಯುವಕನ ಮೇಲೆ ಮನಬಂದಂತೆ ತಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಪೊಲೀಸರ ಒಡೆತಕ್ಕೆ ಲಿಂಗಾನ್ಖಾನ್ ದೊಡ್ಡಿ ಗ್ರಾಮದ ಭೀಮೇಶ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಗೊಂಡ ಭೀಮೇಶ್ ಮೇಲೆ ಬಾರ್ ಅಂಜನೇಯನವರ ಮನೆ ಕಳ್ಳತನ ಆರೋಪವಿದೆ. ಬಾರ್ ಅಂಜನೇಯ ಸಂಬಂಧದಲ್ಲಿ ಭೀಮೇಶ್ಗೆ ಚಿಕ್ಕಪ್ಪ ಮನಸೋ ಇಚ್ಛೆ ತಳಿಸಿ ಭೀಮೇಶ್ ಅವರನ್ನು ಬಿಟ್ಟು ಕಳಿಸಿದ್ದ ಪೊಲೀಸರು ಮನೆಯವರ ಸಹಾಯದಿಂದ ಸ್ಥಳೀಯ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ವಿಚಾರಣೆ ಮಾಡಲು ಕರೆಯಿಸಿ ಯುವಕನ ಮೇಲೆ ಮನಬಂದಂತೆ ಲಾಠಿಯಿಂದ ತಳಿಸಿರುವ ಪೊಲೀಸರ ಈ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭೀಮೇಶ್ ಎಂಬ ಯುವಕನನ್ನು ಇಡಪನೂರು ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದು ಹಲ್ಲೆ ಮಾಡಿಲ್ಲ, ಹಲ್ಲೆ ಮಾಡಿರುವ ಬಗ್ಗೆ ದೂರು ನೀಡಿದಲ್ಲಿ ತನಿಖೆ ನಡೆಸಿ ಸಂಬಂಧಿಸಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ತಿಳಿಸಿದ್ದಾರೆ. ಎಲ್ಲಿ ಹೊಡೆದ್ರು? ಎಲ್ಲ ಕೆಳಗ ಮ್ಯಾಗ ಎರಡು ಕಡೆ ಹೊಡೆದ್ರು ಸರ್. ಮೂರು ಕಾಲ್ ಲೇಸ್ ತುಳಿದಾಡ್ಯಾರ, ಮೂರು ಕಾಲ್ ಲೇಸ್ ಎರಡು ಕಡೆ ತುಳಿದಾಡ್ಯಾರ. ಬೆನ್ನಿಗೆ ಹೊಡೆದ? ಬೆನ್ನಿಗೆ ಇಂದ ಅಲ್ಲಿ ಕಾಲಿ ಕಳ. ಕಳ್ಳತನ ಕೇಸ್ ಅಂತ ಸುಮ್ಮನೆ ಅನುಮಾನದ ಕೇಸ್ ಅಂತ ಇಟ್ಟು ಕೇಸ್ ಹೊಡೆದ್ರು ಸರ್. ಬೈದಿದ್ದು ಅಷ್ಟೇ ಅರ್ಥ ಮಾಡ್ಕೋಬೇಕು ನೀನು. ನನ್ನ ಬೆನ್ನಿಗೆ ಇಂದ ಅಲ್ಲಿ ಕಾಲಿ ಕಳ. ಮಾತಾಡಿಕೊಂಡು ಇಲ್ಲಪ್ಪ ತಗೊಂಡಿಲ್ಲ ಅಂತ ಹೇಳಿದ್ರು. ಇದು ಮಾಡಿಲ್ಲ ಸರ್, ಎಲ್ಲಿ ಪೊಲೀಸರು ಆಯ್ತಪ್ಪ ನೀವು ತಗೊಂಡಿದ್ದಲ್ಲ ಏನಾದ ಊರಲ್ಲಿ ದೇವಸ್ಥಾನದ ಮೇಲೆ ಇಡ್ತೀವಿ ಹೇಳಿ ಕಳಿಸ್ ಅದು ಅದೇ ಪ್ರಕಾರ ಹೋಗಿ 2 ದಿನ ಆದಮೇಲೆ ಊರಾಗ ಅದೇ ಪ್ರಕಾರ ಸ್ನಾನಾಗಿ ಮಾಡ್ಕೊಂಡು ಊರೇ ರೊಕ್ಕ ಇಟ್ಕೊಂಡು ನಿಂತ ಅದೇ ಊರ ಎಲ್ಲ ಊರಿನ ಮುಖಾಂತರ ದೇವಸ್ಥಾನದಿಂದ ಜಮಾನ ಆಗಿತ್ತು. ಆದ ಸಾಕು ಬಂದ ಆರಾಧನೆ ಅಂತ ಕಳ್ತನ ಆಗಿದ್ದಂತ ಕೇಳಿದ್ರಲ್ಲಿ ಹುಡೇ ಹಿಡಿದ ಇಟ್ಟಿಲ್ಲ ಕೊಡಲಿಲ್ಲ
ಐವತ್ತೈದು ಸಾವಿರ ಕೊಟ್ಟಿನ ಅಂತ ಅಂತ ಹೇಳ್ಕೊತಾರ. ಅಂದ್ರೆ ಇದು ಹುಡುಗ ಐವತ್ತೈದು ಸಾವಿರ ಇಟ್ಕೊಂಡು ಹುಡುಗ ಕೊಟ್ಟಿದ್ದು ಸರ್, ಅಲ್ಲ ಗುಡೆ ನೀಡಕ್ಕೆ ಎಲ್ಲರೂ ಜಮ್ ಮಾಡಿ ಕೊಟ್ಟಿದ್ದ ಅವನಿಗೆ ಗೊತ್ತಿಲ್ಲ ಸರ್. ಎಲ್ಲಿ ಎಲ್ಲಿ ಹೊಡೆದ್ರು? ಎಲ್ಲ ಕೆಳಗ ಮ್ಯಾಗ ಎರಡು ಕಡೆ ಹೊಡೆದ್ರು, ಎರಡು ಕಡೆ ಹೊಡೆದ್ರು ಸರ್. ಮೂರು ಕಾಲ ತುಳಿದಾಡ್ಯಾರ. ಮುಂಜಾನೆ ನಾನು ಹುರಿಯಾಗ ಎದ್ದು ತಿರುಗಾಡಕತ್ತಿದ್ದೀನಿ ಸರ್. ಶಿವೋಪಚಾರ ಬಂದು ಬಾಲ್ಯ ಭೀಮಣ್ಣ ಅಂತ ಕರೆದಿನಿ ಸರ್. ಆ ಥರ ಕರೆದ್ರೆ ಏನಾಯ್ತಾರ, ನಾವು ಆಮ್ಯಾಗ ದೊಡ್ಡ ನಮ್ಮ ಸಣ್ಣಪ್ಪ ನಮ್ಮ ಮಾವನವ್ರು ಎಲ್ಲರೂ ಬರ್ತೀವಿ, ಆಮ್ಯಾಗ ಹೇಳಿದ್ರಲ್ಲ ಸರ್ ನೀವು ಬಂದು ಹೋಗ್ರಿ ನಾವು ಬರ್ತೀವಿ ಅಂತ ಹೇಳಿದ್ವಿ ಸರ್. ಆದ್ರೂ ಕೇಳಿಲ್ಲ ಸರ್ ನಮ್ಮ ಮಾತು. ಕೇಳಾರ್ದಂಗೆ ನಿಮ್ಮ ಸಣ್ಣಪ್ಪನವ್ರು ಅವ್ರು ಎಲ್ಲರೂ ಬರ್ತಾರೆ, ನೀನು ಬಂದರೆ ನಾನು ಎಲ್ಲರೂ ಕರೆಸ್ತೀನಿ ಬಾ ಅಂತ ಕರೆಕತ್ತಿದ್ದೀನಿ ಸರ್. ನಾನಂದ್ರೆ ಬರೋಕ್ಕಿಲ್ಲಪ್ಪ, ನಮ್ಮ ಸಣ್ಣಪ್ಪನ ಮನೆ ತಲೆಗೆ ಬರ್ತೀನಿ, ಅಲ್ಲಿ ನಮ್ಮ ಸಣ್ಣಪ್ಪನ ಕೇಳಿದ ಮಗ ಅತ್ತೆ ಹಂಗಂದ್ರೆ ಹಂಗಂದ ಹೇಳಿದ್ದೀನಿ ಸರ್. ಅಲ್ಲಿಗೆ ಬಂದಾಗ ಎಲ್ಲ ಊರು ದೊಡ್ಡವ್ರು ಬಂದರು. ಆಯ್ತಪ್ಪ ನೀನು ಹೋಗಿ ನಾವು ಕರ್ಕೊಂಬರ್ತೀವಿ ಅಂತ ಊರಾಗ ದೊಡ್ಡವ್ರು ಹೇಳಿದ್ರು. ಕೇಳಾರ್ದಂಗೆ ಏರ್ಸ್ಕೊಂಬಂದ ಸರ್ ಶಿವಪ್ಪ ಸಾಹೇಬ್ ಅಂತ. ಏರ್ಸ್ಕೊಂಡು ಬಂದಿದ್ದೇನೆ ಅಲ್ಲಿ ಹಿಡ್ಕನೂರು ಪೊಲೀಸ್ ಸ್ಟೇಷನ್ದಾಗ ಬಿಟ್ಟ ಸರ್. ಮುಂಜಾನೆ ಬಿಟ್ಟ ಮ್ಯಾಗ ಸಾಯಂಕಾಲ ಹತ್ತು ಗಂಟೆಗೆ ಇವ್ರು ಬಂದರು ಸರ್ ದೊಡ್ಡವರು. ಹತ್ತು ಗಂಟೆಗೆ ದೊಡ್ಡವ್ರು ಬಂದಮ್ಯಾಗ ಅವರೆಲ್ಲ ನಾ ತೀರ್ಮಾನ ಮಾಡ್ಕೇಶ್ ನಾವಂದ್ರೆ ರೊಕ್ಕ ಕೊಡೋಕ್ಕಾಗೋದಿಲ್ಲಪ್ಪ ಅಂತ ಕೇಸ್ ಆಗಲಿ ಅಂತ ಇವ್ರು ಹೇಳಿದ್ರು ಸರ್. ಹೇಳಿದ್ಮ್ಯಾಗ ನಾನು ಕೇಸ್ ಆಗಲಿ ಹಂಗಾದ್ರೆ ಎಫ್ ಐ ಆರ್ ಮಾಡ್ತೀನಿ ಅಂತ ಸಾಬು ಅವ್ರು ಹೇಳಿದ್ರು ಸರ್. ಆದ್ಮ್ಯಾಗ ಇವ್ರು ನಾನು ಬಿಟ್ಟು ಕಳಿಸಿ ಇವ್ರು ಊರಿಗೆ ಬಂದ್ರು ಸರ್. ಬಂದಮ್ಯಾಗ ಇವ್ರು ಆರು ಗಂಟೆಗೆ ಸಾಯಂಕಾಲ ಕಳಿಸ್ತೀನಿ ಅಂದಿದ್ದು ನನಗೆ ಗೊತ್ತಿದ್ದಿಲ್ಲ ಸರ್. ಇವರು ಬಂದರು, ಇವ್ರು ಬಂದವ್ರನ್ನ ಕಳಿಸ್ಕಸಿ ನಾನು ಒಳಗೆ ಕರ್ಕೊಂಡ್ರು ಸರ್ ರೂಮ್ನಾಗ. ರೂಮ್ನಾಗ ಕರ್ಕೊಂಡು ಉಡೆ ಚಾಲು ಮಾಡಿದ್ರು ಸರ್. ಮುಂದೆ ಮೊದಲು ಒಬ್ಬತ್ತ ಕಾನ್ಸ್ಟೇಬಲ್ ಥರ ಇದ್ದತ್ತ ಹೊಡೆದನ್ ಸರ್ ಪೊಲೀಸ್ ಸರ್. ಅವನು ಹಂಗೆ ಹೇಳಿದ್ರೆ ಬಾಯಿ ಬಿಚ್ಚಕ್ಕಿಲ್ಲ, ಅವನು ಬೇಸ್ ಹೊಡಿಬೇಕು ಮಗ ಬಾಯಿ ಬಿಚ್ಚೋದಿಲ್ಲ, ಅವನು ಅದೇ ಮಾತೇ ಹೇಳಕತ್ತಾನಂತ ಅವಾಗ ಇಬ್ಬರು ಕಲೆ ಬಿದ್ದು ಹೊಡೆದ್ರು ಸರ್. ಎಸ್ ಎಸ್ ಅವರು ಪೊಲೀಸರು ಸರ್. ಇಬ್ಬರು ಕಲೆ ಬಿದ್ದು ಹೊಡೆದಾಗ ಒಂದು ದಾಟಿ ಮುರಿದ ಸರ್. ದಾಟಿ ಮುರಿದ ಮ್ಯಾಗ ಇಬ್ಬರು ಕಲೆ ಬಿದ್ದು ಹೊಡಕತ್ತಿದ್ರು ಸರ್. ನಾನು ಕೈ ಕಾಲು ಮುಗಿತೀನಪ್ಪ ನಾನು ಮಾಡಿಲ್ಲ ಅಂತ ಹೇಳಿದ್ರು. ನೀನೇ ಒಪ್ಪಿಗೆಬೇಕು, ನಿನ್ನ ಬಿಟ್ಟರೆ ರೊಕ್ಕ ಯಾರು ತಗೊಂಡಿಲ್ಲ ಅಂತ ಇಬ್ಬರು ಕಲೆ ಬಿದ್ದು ಹೊಡೆದಾರೆ ಸರ್. ನೀನು ಬಿಟ್ಟರೆ ಯಾರು ರೊಕ್ಕ ತಗೊಂಡಿಲ್ಲ, ನೀನೇ ಒಪ್ಪಿಗೆಬೇಕು, ನೀನು ಒಪ್ಪಿಗೆಳತ್ತಾನೆ ನಾವು ಬಿಡೋದಿಲ್ಲ. ಹಾಂ ಜಗ್ ಹೊಡೆದ್ರು ಸರ್. ಜಗ್ ಹೊಡೆದ ಮ್ಯಾಗ ನೀನು ಒಪ್ಪಿಗೆಳಿಲ್ಲ ಅಂದರೆ ಇನ್ನೂ ಪನಿಷ್ಮೆಂಟ್ ಇನ್ನೂ ಬೇರೆ ಕೊಡ್ತೀನಿ, ಕಾಲು ಮ್ಯಾಗ ಕಟ್ಟಿ ರಾತ್ರಿ ಎಲ್ಲ ಇದೇ ಪನಿಷ್ಮೆಂಟೇ ನಿನಗೆ. ನಿಮ್ಮವ್ರು ಬರೋರಿಲ್ಲ ಬಿಡಿಸೋರಿಲ್ಲ ನಿನಗೆ, ನೀನು ಒಪ್ಪಿಕೊಂಡ ತನ ನಾನು ಹೊಡೆದೆ. ಇನ್ನೂ ಜಗ್ಗಿ ಹೊಡಿತೀನಿ, ಇನ್ನೂ ಬದ್ಲೆಯವ್ರು ಬಂದು ಇನ್ನೂ ಹೊಡಿತಾರೆ, ನಾನು ಇಷ್ಟು ಹೊಡೆದಿನಿ, ಇನ್ನೂ ಬೇರೆ ಬೇರೆಯವ್ರು ಬಂದು ಇನ್ನೂ ಬೇರೆ ಬೇರೆ ನಮ್ಮನ್ನು ಹೊಡಿತಾರೆ ಅಂತ ಹೇಳಿದ್ದೀನಿ ಸರ್. ಆದರೆ ನಿಮ್ಗೆ ತಿಳಿದಂಗೆ ಮಾಡ್ರಿ ಸರ್ ಅಂತ ನಾನು ನೀರು ಅಡ್ಕಾದಾಗ ನೀರನ್ನು ಜಲ್ದಿ ಕೊಳ್ಳಿಲ್ಲ ಸರ್. ಆ ನಮ್ಮನ್ನು ಹೊಡೆದಾರೆ ಸರ್. ಹಾಂ ಇಬ್ಬರು ಕಲೆ ಬಿದ್ದು ಹೊಡೆದಾರೆ ಸರ್. ಪೊಲೀಸ್ ಪಿ ಎಸ್ ಐ ಸಾಹೇಬ್ರು ಸರ್. ಇಬ್ಬರು ಕಲೆ ಬಿದ್ದು ಹೊಡೆದಾರೆ. ಪಿ ಎಸ್ ಐ ಭೀಮಣ್ಣ ಸರ್. ಸಿರ್ವರ್ ತಾಲೂಕಿನ ನವಲ್ಕಲ್ ಗ್ರಾಮದಲ್ಲಿ ಬಾಯಿ ರೋಗ ಬಂದು ಆಹಾರವನ್ನು ಸೇವಿಸಲಾಗದ ಮೃತಪಟ್ಟ ಮಾರುತಿಯನ್ನು ಗ್ರಾಮದ ಯುವಕರು ಹಿಂದೂ ಸಂಪ್ರದಾಯಿಕ ಪ್ರಕಾರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ಸಾವನ್ನಪ್ಪಿದ ಕೋತಿಗೆ ಪುಷ್ಪಾರ್ಪಣೆ ಮಾಡಿ ಪೂಜೆ ನೆರವೇರಿಸಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಯುವಕರು ಸಾರ್ವಜನಿಕರು ಮತ್ತು ಮಕ್ಕಳು ಈ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಂಗಾಮತಸ್ಥ ಸಮಾಜದಿಂದ ಪ್ರತಿಭಾ ಪುರಸ್ಕಾರ. ಶೈಕ್ಷಣಿಕ ಅಭಿವೃದ್ಧಿಗೆ ಪಾಲಕರ ಪ್ರೋತ್ಸಾಹ ಅಗತ್ಯ. ಆದಿಮನಿ ವೀರಲಕ್ಷ್ಮಿ.
ಸ್ವಚ್ಛತಾ ಆಂದೋಲನ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ. ನೆಟ್ಟಿರುವ ಸಸಿಗಳನ್ನು ಪೋಷಿಸುವುದು ಎಲ್ಲರ ಕರ್ತವ್ಯ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ಹೋರಾಟ ಸಮಿತಿಯಿಂದ ಮನವಿ. ವಿಚಾರಣೆ ಹೆಸರಿನಲ್ಲಿ ವ್ಯಕ್ತಿ ಮೇಲೆ ಇಡಪನೂರು ಪೊಲೀಸರ ಹಲ್ಲೆ, ದೂರು ನೀಡಿದರೆ ಕ್ರಮ. ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ. ನೌಕಲ್ನಲ್ಲಿ ಕೋತಿ ಅಂತ್ಯ ಸಂಸ್ಕಾರ ಮಾಡಿದ ಗ್ರಾಮದ ಜನತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಶ್ರೀ ಸೂಗುರೇಶ್ವರ ಮಿನಿ ಫಂಕ್ಷನ್ ಅಂತ ಮಾಡಿದ್ದೀವಿ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಜಿಲ್ಲಾ ಘಟಕ ರಾಯಚೂರು. ನಾಡಿನ ಸಮಸ್ತ ಕನ್ನಡಿಗರಿಗೆ 64ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ, ಕಾರ್ಮಿಕ ರೈತ ಶೋಷಿತ ಕನ್ನಡ ಪರ ಸಂಘಟನೆ. ನಾಡಿನ ಸಮಸ್ತ ಜನತೆಗೆ 64ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟ, ಪ್ರವೀಣ್ ಶೆಟ್ಟಿ ಬಣ. ನಾಡಿನ ಸಮಸ್ತ ನಾಗರಿಕರಿಗೆ 64ನೇ ಕರ್ನಾಟಕ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಪರ್ಕಿಸಿ ನಾಗಭೂಷಣ್ ಮೋಟಾರ್ಸ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಲಿಂಗ್ಸೂರ್ ರೋಡ್, ರಾಯಚೂರು. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್. ದಸರಾ ಅಂಡ್ ದೀಪಾವಳಿ 25% ಬಂಪರ್ ಆಫರ್. ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರು. ಟಿಪಿ ಕಿಡ್ಸ್ ಸ್ಟೇರ್ ಬಿಸೈಡ್ SLP ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. Euro Kids, India's next gen preschool, making learning fun.